ಅಂದರೆ ಹಲೋ, ಹೇಗೆ ಕಂಪ್ಯೂಟರ್ಗೆ ಕಂಪ್ಯೂಟರ್ಗೆ ಪಾಕ್ ಪರ ಘೋಷಣೆ ಕೂಗಿದ ಪ್ರಕರಣದಲ್ಲಿ ಬ್ಯಾಡಗಿಯ ಮೆಣಸಿನಕಾಯಿ ವರ್ತಕ ಮೊಹಮ್ಮದ್ ಶಫಿ ನಾಸಿಪುಡಿ ಅವರ ಬಂಧನ ಆಗಿರುವಂಥದ್ದು. ಇದೀಗ ನಾವು ಮೊಹಮ್ಮದ್ ಶಫಿ ನಾಸಿಪುಡಿ ಅವರ ಬ್ಯಾಡಗಿ ಪಟ್ಟಣದಲ್ಲಿರುವಂಥ ಮನೆಯ ಬಳಿ ಇದ್ದಿರುವಂಥದ್ದು. ಮೊಹಮ್ಮದ್ ಶಫಿ ನಾಸಿಪುಡಿ ಅವರ ಮನೆ ಹಾಗೂ ಅವರ ಕೋಲ್ಡ್ ಸ್ಟೋರೇಜ್ ಕೂಡ ಏನಂತಂದರೆ ಇಲ್ಲೇ ಬ್ಯಾಡಗಿ ಪಟ್ಟಣದಲ್ಲಿ ಇರುವಂಥದ್ದು. ಕಳೆದ 40-50 ವರ್ಷಗಳಿಂದಲೂ ಕೂಡ ಅವರು ಮೆಣಸಿನಕಾಯಿ ವ್ಯಾಪಾರವನ್ನು ಮಾಡ್ತಾ ಬಂದಿರುವಂಥದ್ದು. ಅವರ ತಂದೆ ಕಾಲದಿಂದಲೂ ಕೂಡ ಮೊಹಮ್ಮದ್ ಶಫಿ ನಾಸಿಪುಡಿ ಅವರು ಮೆಣಸಿನಕಾಯಿ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ. ಬ್ಯಾಡಗಿ ಪಟ್ಟಣ ಜೊತೆಗೇ ಮೋಟೆ ಬಂದಿರು ಮತ್ತು ರಾಯಚೂರಿನಲ್ಲಿಯೂ ಕೂಡ ಅವರ ಕೋಲ್ಡ್ ಸ್ಟೋರೇಜ್ ಮೆಣಸಿನಕಾಯಿ ಕೋಲ್ಡ್ ಸ್ಟೋರೇಜ್ ಇರುವಂಥದ್ದು. ಯಾವಾಗ ನಿನ್ನೆ ಸಾಯಂಕಾಲ ನಾಸಿಪುಡಿ ಅವರ ಬಂಧನವಾಗಿತ್ತು ಅಂದರೆ ಅಲ್ಲಿಂದ ಈಗ ಅಂತಂದರೆ ಈ ಕ್ಷಣದವರೆಗೂ ಕೂಡ ಅಂತಂದರೆ ಮೊಹಮ್ಮದ್ ಶಫಿ ನಾಸಿಪುಡಿ ಅವರ ಮನೆಯ ಮುಂಭಾಗದಲ್ಲಿರುವಂಥ ಗೇಟಿಗೆ ಕಿಲಿಯನ್ನು ಹಾಕಿರುವಂಥದ್ದು. ಮನೆಯಿಂದ ಕುಟುಂಬ ಸದಸ್ಯರು ಯಾರೂ ಕೂಡ ಹೊರಗಡೆ ಬರ್ತಾ ಇಲ್ಲ, ಎಲ್ಲರೂ ಕೂಡ ಮನೆಯ ಒಳಗಡೆನೇ ಇರುವಂಥದ್ದು. ನಿನ್ನೆ ಕೂಡ ಅಂತಂದರೆ ಶಫಿ ಅವರ ಬಂಧನ ಆಗ್ತಾ ಇದ್ದಂತೆ ಕಳೆದ ರಾತ್ರಿ ಕೂಡ ಅಂತಂದರೆ ಮನೆಯ ಲೈಟನ್ನು ಸಂಪೂರ್ಣವಾಗಿ ಬಂದ್ ಮಾಡಿ ಮನೆಯ ಒಳಗಡೆ ಕಗ್ಗತ್ತಲಿನಲ್ಲಿ ಕುಟುಂಬ ಸದಸ್ಯರು ಕುಳಿತುಕೊಂಡು ಸಾಕಷ್ಟು ಆತಂಕದಲ್ಲಿದ್ದರು. ಯಾಕಂದರೆ ಮೊಹಮ್ಮದ್ ಶಫಿ ನಾಸಿಪುಡಿ ಪಾಕ್ ಪರ ಘೋಷಣೆಯನ್ನು ಕೂಗಿಲ್ಲ ಅನ್ನುವಂಥ ಮಾತನ್ನು ಕುಟುಂಬ ಸದಸ್ಯರು ಹೇಳ್ತಾ ಇದ್ದರು. ನಾಸಿಪುಡಿ ಕೂಡ ಅಂತಂದರೆ ತಮ್ಮ ಬಂಧನಕ್ಕಿಂತ ಮೊದಲು ಅಂತಂದರೆ ವಿಸ್ತಾರ ಜೊತೆ ಮಾತಾಡುವ ಸಂದರ್ಭದಲ್ಲಿ ಕೂಡ ನಾನು ಪಾಕ್ ಪರ ಘೋಷಣೆ ಕೂಗಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದರು. ಆದರೆ ನಿನ್ನೆ ಅಂತಂದರೆ ಮೊಹಮ್ಮದ್ ಶಫಿ ನಾಸಿಪುಡಿ ಅವರ ಬಂಧನವಾದ ಬಳಿಕ ಅಂತಂದರೆ ಮನೆಯಿಂದ ಯಾವುದೇ ಕುಟುಂಬ ಸದಸ್ಯರು ಹೊರಗಡೆ ಬರ್ತಾ ಇಲ್ಲ, ಎಲ್ಲರೂ ಕೂಡ ಮನೆಯ ಒಳಗಡೆನೇ ಇರುವಂಥದ್ದು. ನಿನ್ನೆ ರಾತ್ರಿ ಕೂಡ ಅಂತಂದರೆ ಸಂಪೂರ್ಣವಾಗಿ ಮನೆಯ ಲೈಟನ್ನು ಬಂದ್ ಮಾಡಿ ಸಂಪೂರ್ಣ ಕತ್ತಲೆಯಲ್ಲೇ ಕುಟುಂಬ ಸದಸ್ಯರು ಕಾಲವನ್ನು ಕಳೆದಿದ್ದರು. ಇವತ್ತು ಮುಂಜಾನೆಯಿಂದಲೂ ಕೂಡ ಯಾರೊಬ್ಬರು ಕೂಡ ಮನೆಯಿಂದ ಹೊರಗಡೆ ಬರ್ತಾ ಇಲ್ಲ, ಮನೆಯ ಗೇಟಿಗೆ ಸಂಪೂರ್ಣವಾಗಿ ಕಿಲಿಯನ್ನು ಹಾಕಿರುವಂಥದ್ದು. ಒಂದು ರೀತಿ ಅಂತಂದರೆ ಮೌನವಾದಂಥ ವಾತಾವರಣ ಕಂಡು ಬರ್ತಾ ಇದ್ದರೆ ಅವರ ಎಂತಂದರೆ ಕುಟುಂಬ ಸದಸ್ಯ ಶಫಿ ನಾಸಿಪುಡಿ ಅವರ ಬಂಧನವಾಗಿರುವುದಕ್ಕೆ ಆ ಕುಟುಂಬ ಸದಸ್ಯರು ಸಾಕಷ್ಟು ಆತಂಕದಲ್ಲಿ ಈಗ ಕಾಲವನ್ನು ಕಳೀತಾ ಇರುವಂಥದ್ದು. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಸುರೇಶ್ ನಾಯಕ್, ವಿಸ್ತಾರ ನ್ಯೂಸ್, ಹಾವೇರಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.